ಇವತ್ತಿಂದು ರೈತ ಶಕ್ತಿ ಯೋಜನೆ ನಾವು ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದೀವಿ ಅದರ ಅನುಷ್ಠಾನ ಮಾಡ್ತಾ ಇದ್ದೇವೆ. ಸುಮಾರು 53 ಲಕ್ಷ ಜನ ರೈತರಿಗೆ ನಾವು ಏನು ಈ ಯಂತ್ರೋಪಕರಣ ಉಪಯೋಗ ಮಾಡುವಾಗ ಅವರಿಗೆ ಫ್ಯೂಯಲ್ ಖರ್ಚೇನಾಗುತ್ತೆ ಅದಕ್ಕೆ ಸಬ್ಸಿಡಿ ಕೊಡಬೇಕನ್ನುವಂಥ ಕಾರ್ಯಕ್ರಮ ಘೋಷಣೆ ಮಾಡಿ ಅದರ ಅನುಷ್ಠಾನವನ್ನು ಇವತ್ತು ಅಗ್ರಿಕಲ್ಚರ್ ಕಾಲೇಜಲ್ಲಿ ಮಾಡ್ತಾ ಇದ್ದೇವೆ. ಸಮಗ್ರ ಕರ್ನಾಟಕ ರೈತರಿಗೆ ಇದೊಂದು ದೊಡ್ಡ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ರೈತರ ಪರವಾಗಿರುವಂಥ ಒಂದು ನಿರ್ಣಯವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಫೆಬ್ರವರಿ 6 ತಾರೀಕು ಇಂಡಿಯಾ ಎನರ್ಜಿ ವೀಕ್ ಅಂತ ಅಂತಾರಾಷ್ಟ್ರೀಯ ಒಂದು ಸಮ್ಮೇಳನ ಇದೆ ಈ ಎನರ್ಜಿ ಬಗ್ಗೆ. ಅದಕ್ಕೆ ಉದ್ಘಾಟನೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆ ಕಾರ್ಯಕ್ರಮವನ್ನು ಮುಗಿಸಿ ಆಮೇಲೆ ಮಧ್ಯಾಹ್ನ ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಹೆಚ್ಚೆ ಎಂದು ಅದರ ಉದ್ಘಾಟನೆಯು ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ. ಎರಡೂ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ದಾರೆ. ವಿಶ್ವನಾಥ್ ಅವರಿಗೆ ನಾನು ಯಾವಾಗಲೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ. ಅವರು ಯಾವಾಗ ಯಾವಾಗ ಅವ್ರಿಗೆ ಏನೇನು ಹೇಳಬೇಕಂತ ಹೇಳಿಸ್ತಾ ಇರ್ತಾರೆ, ಅದರ ಬಗ್ಗೆ ಹೆಚ್ಚಿನ ಮಹತ್ವ ಕೂಡ ಅವಶ್ಯಕತೆ ಇದೆ. ಅವ್ರ ಸರ್ಕಾರದ ಅವರು ನೋಡ್ರಿ ಅವ್ರ ಸರ್ಕಾರ ಅವ್ರದ್ದು ಏನಿದೆ ನಮ್ಗೆ ಗೊತ್ತಿಲ್ಲ. ಈಗಾಗಲೇ ಕಾನೂನು ಹೋರಾಟ ಆಗಿ ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಟ್ರಿಬ್ಯುನಲ್ ರಚನೆಯಾಗಿ ಟ್ರಿಬ್ಯುನಲ್ 10 ವರ್ಷ ಅದರೆಲ್ಲ ಪರಿಶೀಲನೆಯನ್ನು ಮಾಡಿ ಎಲ್ಲ ಆಯಾಮಗಳು ಹೈಡ್ರಾಲಜಿಯಿಂದ ಹಿಡಿದು ಎಲ್ಲ ಆಯಾಮಗಳು ಮಾಡಿ ಕೊಟ್ಟಿರುವ ತೀರ್ಪು ಟ್ರಿಬ್ಯುನಲ್ ತೀರ್ಪು ಅಂದರೆ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಇದ್ದಂಗೆ. ಇಟ್ಸ್ ಡಿಕ್ರಿ ಆಫ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾರೆ ಸೆಕ್ಷನ್ 5(3) ಆ ಪ್ರಕಾರ ಕೊಟ್ಟಿರುವಂಥ ತೀರ್ಪಿನ ಅನುಷ್ಠಾನವನ್ನು ನೋಟಿಫಿಕೇಷನ್ ಮೇಲೆ ಕೇಂದ್ರ ಸರ್ಕಾರ 2017 ಮಾಡಿತ್ತು. ಅದರ DPR ಈಗ ಕ್ಲಿಯರ್ ಮಾಡಿದೆ. ಸಿಸ್ಟಮೆಟಿಕ್ಕಾಗಿ ಸ್ಟೆಪ್ ಬೈ ಸ್ಟೆಪ್ ಕಾನೂನು ಪ್ರಕಾರವಾಗಿ ನಾವು ಮಾಡಿದ್ದೀವಿ. ಈಗಾಗಲೇ ಕಾನೂನು ಹೋರಾಟ ಆಗಿನೇ ಇದಾಗಿರುವಂಥದ್ದು ಅನ್ನೋದನ್ನು ನಾನು ಗಮನಕ್ಕೆ ತರಕ್ಕೆ ಇಚ್ಛೆ.